ಓಕೆ ಸ್ವರೂಪ ಅವರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಇದೆ ಸ್ವರೂಪ ತುಂಬ ಸಾಫ್ಟ್ ನೇಚರ್ ತುಂಬ ಸೈಲೆಂಟ್ ಆಗಿರ್ತಾರೆ ನಂಬಿಕೆ ಜನರಿಗಿದೆ ಜೆ ಡಿ ಎಸ್ ಕಾರ್ಯಕರ್ತರಿಗಿದೆ ಸ್ವರೂಪ ಒಂದಷ್ಟು ಮಾತಿನ ವಿಚಾರದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಸ್ಟ್ರಾಂಗ್ ಆಗಬೇಕು ಆ ಕಡೆಯಿಂದ ಕಮಾನ್ 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 ಅಂತಾರೆ ಸ್ವರೂಪ್ ಮಾತ್ರ ಶಾಂತವಾಗಿರ್ತಾರೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಜನ ಹೇಳ್ತಿರೋದು ಆಮೇಲೆ ನಾನು ಅಂದ್ಕೊಬಿಟ್ಟಿದ್ದೆ ಇಲ್ಲ ಸರ್ ಅದು ನಮ್ಮ ತಂದೆನೂ ಕೂಡ ಅದೇ ಸ್ವಭಾವದಲ್ಲಿ ಬಂದಿರೋದು ನಮ್ಮ ತಂದೆನೂ ಕೂಡ ಯಾವತ್ತೂ ನಮಗೆ ಬೇರೆಯವ್ರ ಮೇಲೂ ನಮ್ಮ ಮೇಲೆ ಮಕ್ಕಳ ಮೇಲೆ ನಮ್ಗೆ ಯಾವತ್ತೂ ಕೂಗಾಡಿದ್ದು ರೇಗಾಡಿದ್ ನೋಡೇ ಇಲ್ಲ ಹಾಗಾಗಿ ಮಾತುಕತೆಲ್ಲೂ ಅಷ್ಟೇ ಅವರು ಭಾಳ ಸೌಮ್ಯ ಸ್ವಭಾವದವರು ಅದೇ ರೀತಿ ನಾನು ಕೂಡ ನನ್ನ ಸ್ನೇಹಿತರು ಕೂಡ ಹೇಳ್ತಾರೆ ನೋಡಪ್ಪ ಮಾತಾಡಿ ಮಾತಾಡಿ ಅಂತ ನಾನು ನೋಡಿ ಮಾತಾಡೋದು ಹೀಗೆ ನಾನು ಇದೇ ರೀತಿ ಮಾತಾಡೋದು ನೀವೇನೇ ಹೇಳಿದ್ರು ನಾನು ಮಾತಾಡೋದು ಎಷ್ಟು ಮಾತು ಬೆಳ್ಳಿ ಭವನ ಬಂಗಾರ ಕೆಲಸ ಮಾಡೋ ವಿಚಾರದಲ್ಲಿ ಕೆಲಸನ ಮಾಡ್ತೀನಿ ಸಂಘಟನೆ ವಿಚಾರದಲ್ಲಿ ಕೂಡ ನಾನು ಭಾಳ ಒಂದು ಸಂಘಟನೆ ಮಾಡೋ ಇದಿದೆ ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಅವರು ದೇವೇಂದ್ರ ಅವರು ಅವರು ಮುನ್ನ ತೀರ್ಕೊಂಡ್ರು ಅವರು ಕೂಡ ಸಂಘಟನೆ ವಿಚಾರದಲ್ಲಿ ಭಾಳ ಒಂದು ಆಸಕ್ತಿ ನಮ್ಮದು ಅವ್ರ ಏನೋ ಒಂದು ಅಟ್ರಾಕ್ಷನ್ ಅವ್ರು ಕಂಡ್ರೆ ಅದೇ ರೀತಿ ನಾವು ಕೂಡ ಜನಗಳ ಜೊತೆ ಇರ್ತೀವಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ ಮಾತು ಕಮ್ಮಿನೇ ತಾವು ಹೇಳ್ದಂಗೆ ಒಪ್ಕೊಂತೀನಿ ಕೆಲಸ ವಿಚಾರದಲ್ಲಿ ಬಂದಾಗ ಕೆಲಸ ಆಗೋ ತನಕ ನಾನು ಬಿಡಲ್ಲ ಸರ್ ಓಕೆ